ಕೇಳ್ತಿದ್ದೀರಾ ಸುವರ್ಣ ಏನಾಯ್ತು ರಜು, ಯಾಕೆ ಇಷ್ಟೊತ್ತು? ಆಟೋ ಹತ್ತಿದ್ದೀನಿ, ಆಟೋದಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ಕಾರಲ್ಲಿ ಬಂದೆ. ವಿಷ್ಣು ನಿನ್ನ ಬಿಟ್ಟು ಹೋಗಕ್ ಬಂದ, ಏನಾದ್ರೂ ಸಮಸ್ಯೆ ಆಯ್ತಮ್ಮ? ಏನ್ ವಿಷಯ ಹೇಳಮ್ಮ? ಹೇಳು. ಸಮಾಧಾನ ಮಾಡ್ಕೊಳ್ಳೆ, ಇಲ್ಲೇ ವಿಚಾರಿಸ್ತಿದ್ಯಲ್ಲ, ಮೊದ್ಲು ಒಳಗ್ ಕರ್ಕೊಂಡ್ ಬಾ. ನಾನ್ ನೀರ್ ತರ್ತೀನಿ. ಹಾಗೆ ಟವಲ್ ತಗೊಂಡ್ ಬಾಮ. ಹ್ಞೂ ಕಣ. ನೋಡ್ ರಜನಿ, ನಂಗ್ ತುಂಬಾ ಹೆದರಿಕೆ ಆಗ್ತಿದೆ, ಏನ್ ನಡೀತು ಅಂತ ಹೇಳು. ಹೇಳು ಪುಟ್ಟ. ನೋಡಿಗ, ನಿಮ್ಮವ್ರ ಮಧ್ಯೆ ಇದೆಯಾ? ಭಯ ಪಡ್ಬೇಕಾಗಿಲ್ಲ ಪುಟ್ಟ. ನೀನೇನು ಹೇಳದೆ ಇದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಹೇಳು ಪುಟ್ಟ, ಹೇಳು ಏನಾಯ್ತು? ಅಪ್ಪ, ನೀನ್ ನನಗೆ ಫೋನ್ ಮಾಡಿದಾಗ ನಾನು ಆಟೋದಲ್ಲಿ ಕುತ್ಕೊಂಡಿದ್ದೆ. ಆಟೋದನ್ನು ನನ್ ಮಿಸ್ಬಿಹೇವ್ ಮಾಡಕ್ ನೋಡ್ದ. ಅಲ್ಲಿಂದ ನಾನು ತಪ್ಸ್ಕೊಂಡು ಓಡೋದೆ. ಅವನು ನನ್ನ ಫಾಲೋ ಮಾಡ್ಕೊಂಡು ಬಂದ. ಅಷ್ಟೊತ್ತಲ್ಲಿ ವಿಷ್ಣು ಬಂದು ನನ್ನ ಕಾಪಾಡ್ದ. ಇಷ್ಟೇ ಪಾಪ ಆಗಿದ್ದು. ಆಶೀರ್ವಾದ ಇರೋದಕ್ಕೆ ನನಗೇನು ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ಅಳಬಾರ್ದು. ನೀನ್ ಹೀಗ ಅಳ್ತಿದ್ರೆ ಅಮ್ಮ ಇನ್ನೂ ಧೈರ್ಯ ಗೆಡ್ತಾಳೆ. ಅಕ್ಕಮ್ಮ ಅಳ್ತಿದ್ಯಾ? ನನಗೇನು ಆಗಿಲ್ಲ ನೋಡು, ನಾನು ನಿನ್ನ ಎದುರುಗಡೆ ನಿಂತಿದ್ದೀನಲ್ವಾ, ಯಾಕೆ ಚಿಂತೆ ಮಾಡ್ತೀಯ? ಅಮ್ಮ ಅಲ್ವಾ ಅಮ್ಮ, ನಾನು ಚಿಂತೆ ಮಾಡದೆ ಇರೋಕ್ ಸಾಧ್ಯನಾ ಹೇಳು? ನೋಡು, ಇನ್ ಮುಂದೆ ನೀನ್ ಒಬ್ಳೆ ರಾತ್ರಿ ಎಲ್ಲೂ ಹೋಗೋ ಹಾಗಿಲ್ಲ. ನಿನಗೆ ಗೊತ್ತು ಜಗತ್ ಎಷ್ಟು ಹಾಳಾಗಿದೆ ಅಂತ. ಎಷ್ಟೋ ಘಟನೆಗಳನ್ನ ನಾವು ಟಿವಿಲಿ ಪೇಪರಲ್ಲಿ ಓದ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ ಅಲ್ವಾ? ನಿನ್ಗೇನಾದ್ರೂ ಆಗಿದ್ದಿದ್ರೆ ಏನು ಆಗಲ್ಲಮ್ಮ. ನೋಡು ನೋಡು, ಹೆದರ್ಬೇಡ ಹೆದರ್ಬೇಡ, ಏನೂ ಆಗಲ್ಲ, ನಾನಿದ್ದೀನಿ ನಾನಿದ್ದೀನಿ ನಾನಿದ್ದೀನಿ. ಥ್ಯಾಂಕ್ ಯು ಮಿಸ್ಟರ್ ವಿಷ್ಣುವರ್ಧನ್.
ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಅವ್ರಿಗೆ ಪರ್ಸ್ನಲಾಗಿ ಥ್ಯಾಂಕ್ಸ್ ಹೇಳಬೇಕು. ಏನ್ ಮಾಡೋದು, ಫೋನ್ ಮಾಡೋಣವಾ? ಅಯ್ಯೋ, ಅವ್ರ ಫೋನೇ ಯೂಸ್ ಮಾಡಲ್ಲ. ಹಾಂ, ಅವ್ರ ಮನೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡ್ತೀನಿ. Wake up.